ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜಿಯೋ ಮೊಬೈಲಿಂದ ಅಥವಾ ಯಾವುದೇ ಮೊಬೈಲಿಂದ ಯಾವ ರೀತಿ ಐತಲ್ಲ ನಿಮ್ಮ ಫೋಟೋನ 3D ಕನ್ವರ್ಟ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಫಸ್ಟ್ ನಿಮ್ಗೆ ಎಕ್ಸಾಂಪಲ್ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ, ನೋಡ್ಬೋದು. ಫ್ರೆಂಡ್ಸ್, ಈ ಥರ ಐತಲ್ಲ 3D ಬರುತ್ತೆ ಅದು ಇಮೇಜ್, ಈ ಥರ. ಫ್ರೆಂಡ್ಸ್, ಈ ಥರ ಐತಲ್ಲ ಡಿಫ್ರೆಂಟ್ ಅದರಲ್ಲಿ ಸ್ಟೈಲ್ಸ್ ಇದೆ, ಅದನ್ನು ಯಾವ ರೀತಿ ಮಾಡ್ಕೊಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಫಸ್ಟು ಮೊದಲು ಬ್ರೌಸರಿಗೆ ಹೋಗಿ ಅಲ್ಲಿ ಸರ್ಚ್ ಬಾರಲ್ಲಿ PIXIZ ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಫ್ರೆಂಡ್ಸ್, ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಡ್ಕೊಳ್ಳಿ, PIXIZ ಅಂತೇಳಿ. ಇದನ್ನು ಆದ್ಮೇಲೆ ಸರ್ಚ್ ಮಾಡಿ. ಸರ್ಚ್ ಆದ್ಮೇಲೆ ಫ್ರೆಂಡ್ಸ್, ಇಲ್ಲ ಕಾಣ್ತಿದ್ದಂಗೆ PIXIZ.com ಅಂತೇಳಿ, ಅದನ್ನು ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಅದು ಲೋಡ್ ಆಗೋಕ್ಕೆ ಟೈಮ್ ಕಾಣುತ್ತೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಕಂಡು 2 ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿ ಬೆಲ್ ಐಕಾನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಅದು ಓಪನ್ ಆದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಹಂಗೆ ಸ್ವಲ್ಪ ಡೌನಿಗೆ ತೊಳೆ, ಕೆಳಗಡೆ ತೊಳೆದ ಮೇಲೆ ನಿಮಗೆ ಯಾವ ರೀತಿ ಇತ್ತಲ್ಲ ಅದು 3D ಮಾಡ್ಕೋಬೇಕು ಅಂತ ಇಲ್ಲಿದೆ ನೋಡಿ ಎಕ್ಸಾಂಪಲ್ಸು, ಆ ಥರ ಮಾಡ್ಕೋಬೋದು. ನಿಮಗೆ ಇಷ್ಟ ಬಂದಿದ್ದೇನೆ ಆ್ಯನಿಮೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ 3D ಆ್ಯನಿಮೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದು ಬೇಕು ಅಂತೇಳಿ ನಾನು ಇದು ಸೆಲೆಕ್ಟ್ ಮಾಡ್ಕೊತೀನಿ. ಈಗ ಇದರಲ್ಲಿ ಇನ್ನೂ ಡಿಫ್ರೆಂಟಾಗಿ ಭಾಳ ಸ್ಟೈಲ್ಸ್ ಇದೆ, ಅದರೊಳಗೆ ಚೇಂಜಸ್ ಆಗೋದು, ಫೋಟೋ ಬಾಕ್ಸಲ್ಲಿ ಬರೋದು, ಆ ಥರ ಎಲ್ಲ ಇದೆ. ನಿಮಗೆ ಯಾವ ಸ್ಟೈಲ್ ಇಷ್ಟ ಆಗುತ್ತೆ ಅದನ್ನು ಇಷ್ಟ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ಹಂಗೆ ಇತ್ತಲ್ಲ ಮತ್ತೆ ಕೆಳಗಡೆ ತೊಗೊಳೆ ಲೋಡಿಂಗ್ ಆದಮೇಲೆ. ಫ್ರೆಂಡ್ಸ್, ಏನು ಮಾಡಿ ಸ್ವಲ್ಪ ಜೂಮ್ ಕಮ್ಮಿ ಮಾಡ್ಕೊಳ್ಳಿ. ಜೂಮ್ ಕಮ್ಮಿ ಮಾಡ್ಕೊಂಡಾದ್ಮೇಲೆ ಫ್ರೆಂಡ್ಸ್, ಇಲ್ಲಿ ಪ್ಲಸ್ ಸಿಂಬಲ್ ಇದೆ ನೋಡಿ ಫೋಟೋ ಆ್ಯಡ್ ಮಾಡೋಕ್ಕೆ. ಫ್ರೆಂಡ್ಸ್, ಇಲ್ಲಿ ಪಕ್ಕದಲ್ಲಿ ಸೆಲೆಕ್ಟ್ ಫೋಟೋ ಅಂತಿದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ, ಬರೋಲ್ಲ ಕರೆಕ್ಟಾಗಿ. ಅದು ಪ್ಲಸ್ ಸಿಂಬಲ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಚೂಸ್ ಎ ಫೋಟೋ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗ್ಯಾಲ್ರಿಗೆ ಹೋಗಿ, ಗ್ಯಾಲ್ರಿಗೆ ಹೋಗ್ಬಿಟ್ಟು ನಿಮ್ಮ ಫೋಟೋ ಸೆಲೆಕ್ಟ್ ಮಾಡಿಕೊಡಿ. ಓಕೆ ಕೊಡಿ. ಅದು ಲೋಡಿಂಗ್ ಆಗಿ ಅಪ್ಲೋಡ್ ಆಗುತ್ತೆ. ಆಮೇಲೆ ಗೋ ಅಂತ ಕೊಡಿ. ಗೋ ಅಂತ ಕೊಟ್ಟು ಸ್ವಲ್ಪ ಲೋಡಿಂಗ್ ಆಗುತ್ತೆ ಅದು. ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಐತಲ್ಲ ಯಾವ ರೀತಿ ಅದು ಚೇಂಜಸ್ ಬಂದಿದೆ ಅಂತ ನೋಡ್ಬೋದು ನೀವು. ಹಂಗೆ ಕೆಳಗಡೆ ತೊಗೊಳೆ ಇಲ್ಲಿ ನೋಡ್ಬೋದು. ಫ್ರೆಂಡ್ಸ್, ಸ್ವಲ್ಪ ಜೂಮ್ ಕಮ್ಮಿ ಮಾಡ್ಕೊಳೆ ನೋಡಿ. ಫ್ರೆಂಡ್ಸ್, ಈ ಥರ ಐತಲ್ಲ ಅದು ಚೇಂಜಸ್ ಆಗಿ ಆ್ಯನಿಮೇಟೆಡ್ ಆಗಿ 3D ಬಂದಿದೆ. ನೆಕ್ಸ್ಟ್ ಐತ ನೀವು ಫೇಸ್ಬುಕ್ಕಿಗೆ ಅದನ್ನು ಶೇರ್ ಮಾಡ್ಬೋದು, ಅಥವಾ ಇಲ್ಲಿ ಪಕ್ಕದಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ, ಡೌನ್ಲೋಡ್ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್ ಅದು ಡೈರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ. ಮಾಡಿ ತೋರಿಸಿ ನೋಡಿ, ನೋಡಿ ಮೇಲ್ಗಡೆ ಅಲ್ಲಿ ಡೌನ್ಲೋಡ್ ಆಗ್ತಾಯಿದೆ. ನೆಕ್ಸ್ಟ್ ಅದನ್ನು ಕ್ವೈಟ್ ಮಾಡಿ, ಡೌನ್ಲೋಡ್ ಆಯಿತು, ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಓಪನ್ ಮಾಡಿದ್ರೆ ಈ ಥರ ಕಾಣುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.